ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ನಮಸ್ಕಾರ ಸ್ನೇಹಿತರೆ ಹಿಂದಿನ ತರಗತಿನಲ್ಲಿ ನಾವು ಈ ಅಡಿಕೆಗೆ ಬರುವಂಥ ಪ್ರಮುಖ ಕೀಟಗಳು ಅದರಲ್ಲೂ ಪ್ರಮುಖವಾಗಿ ನಮ್ಮ ಗೊಣ್ಣೆ ಹುಳುಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಡಕೆಗೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಬಗೆಯ ಕೀಟ ಮತ್ತು ನುಶಿಪೀಟಗಳು ದಾಳಿ ಮಾಡ್ತವೆ ಅದರಲ್ಲಿ ಪ್ರಮುಖವಾಗಿ ಅಡಕೆಗೆ ತೊಂದರೆ ಕೊಡುವಂಥ ಪ್ರಮುಖ ಕೀಟಗಳು ಅಂತಂದರೆ ಗೊಂಡೆ ಹುಳುಗಳು ಅನಾದಿ ಕಾಲದಿಂದನೂ ಅಡಿಕೆ ಶುರುವಾದಾಗಿಂದೂ ಅಡಿಕೆಯ ಜೊತೆ ಜೊತೆಗೆ ಅಡಿಕೆಯನ್ನು ಬಾಧಿಸ್ತಾ ಇರುವಂಥ ಕೀಟ ಅಂತಂದರೆ ಗೊಂಡೆ ಹುಳುಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಮೂರು ಬಗೆಯ ಕೀಟಗಳು ಪ್ರಮುಖವಾದರೆ ಬಯಲು ಸೀಮೆಯಲ್ಲಿ ಇನ್ನೊಂದು ಗೊಣ್ಣೆ ಹುಳ ಅತ್ಯಂತ ಪ್ರಮುಖವಾದದ್ದು ನಂತರ ಅದನ್ನು ವಿವರವಾಗಿ ತಿಳ್ಕೊಳುವಂಥ ಪ್ರಯತ್ನವನ್ನು ಮಾಡೋಣ ತದನಂತರ ಮುಂಗಾರಿಗೆ ಮೊದಲು ಬೇಸಿಗೆ ಮಳೆ ಬಿದ್ದ ನಂತರ ತನ್ನ ಇದನ್ನು ಶುರು ಮಾಡಿ ಮಳೆಗಾಲ ಶುರುವಾಗುವವರೆಗೆ ಭಾಳಷ್ಟು ಹಾನಿಯನ್ನುಂಟು ಮಾಡಿ ಭಾಳಷ್ಟು ಸಲ ಭಾಳ ಎಳೆಯ ಪ್ರಾಯದ ಗಿಡಗಳಿಗೆ ಭಾಳ ದೊಡ್ಡ ಪ್ರಮಾಣದ ಉಂಟು ಮಾಡುವಂಥ ಕೀಟ ಅಂತಂದರೆ ಸುಳಿ ತಿಗಣೆ ಅದರ ನಂತರ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಮೈ ಮರೆತ್ರೆ ಕಾಳಜಿ ಕಡಿಮೆ ಆದರೆ ತೋಟ ನನ್ನದು ಅಂತ ಹೇಳುವಂಥ ಒಂದು ಕೀಟ ಅಂತಂದರೆ ನಮ್ಮ ಈ ಒಂದು ಸಿಂಗಾರದ ಹುಳು ಇನ್ಫ್ಲೋರಸನ್ಸ್ ಕ್ಯಾಟ್ರ್ ಅದರ ನಂತರ ಆಗೊಮ್ಮೆ ಈಗೊಮ್ಮೆ ಎಲ್ಲೋ ಕೆಲವೇ ಕೆಲವು ತೋಟದಲ್ಲಿ ಒಂದು ಎರಡು ಮೂರು ನಾಲ್ಕು ತೋಟದಲ್ಲಿ ಅಥವಾ ಒಂದು ಹಳ್ಳಿ ಎರಡು ಹಳ್ಳಿ ಹೀಗೆ ಸೀಮಿತ ಪ್ರದೇಶದಲ್ಲಷ್ಟೇ ಸುದ್ದಿ ಮಾಡುವಂಥ ಒಂದು ಕೀಟ ಪ್ರತಿ ವರ್ಷ ಅದೇ ತೋಟದಲ್ಲಿ ಬರಬೇಕು ಇಲ್ಲ ಒಂದು ವರ್ಷಕ್ಕೆ ಒಂದೊಂದು ಕಡೆ ಬಾಳೆ ಮಾಡುವಂಥದ್ದು ಈ ನಮ್ಮ ಪೆಂಟಟೋಮಿಡ್ ಬಗ್ ಅಂತ ಹೇಳುವಂಥ ಒಂದು ಕೀಟ ಇವು ನಾಲ್ಕು ಅತ್ಯಂತ ಪ್ರಮುಖವಾದಂಥ ಕೀಟಗಳು ಇದಲ್ಲದೇನೂ ಸಹ ಶಲ್ಕ ಕೀಟಗಳು ನಮ್ಮ ತುಪ್ಪಳ ಕೀಟ ಮತ್ತು ಆಗೊಮ್ಮೆ ಈಗೊಮ್ಮೆ ನಮ್ಮ ಈ ಸಿಂಗಾರದ ಹೂಳು ನಮ್ಮ ಕಾಯಿಗಳನ್ನು ಕೊರೆಯುವಂಥ ಒಂದು ಪ್ರಮೇಯವನ್ನು ನಾವು ನೋಡ್ತೀವಿ ಇದಲ್ಲದೆ ಕೂಡ ಆಗೊಮ್ಮೆ ಈಗೊಮ್ಮೆ ಮಳೆ ಹೆಚ್ಚಾದರೆ ಭಾಳಷ್ಟು ಸುದ್ದಿ ಮಾಡುವಂಥ ನಮ್ಮ ಬಸವಿನ ಹುಳು ಅದರಲ್ಲೂ ಪ್ರಮುಖವಾಗಿ ನಮ್ಮ ಜೈಂಟ್ ಆಫ್ರಿಕನ್ಸ್ನೈಲು ನಂತರ ಬರುವಂಥದ್ದು ಅಂತಂದರೆ ಇಂಗಾರು ಮತ್ತು ಬೇಸಿಗೆನಲ್ಲಿ ಡಿ ಅಡಿಕೆಯನ್ನು ಭಾಳ ಭಾಳಷ್ಟು ತೊಂದರೆ ಕೊಡುವಂಥದ್ದು ಅಂತಂದರೆ ನುಷಿ ಅದರ ಅದರ ನಂತರದ ಸ್ಥಾನದಲ್ಲಿ ಅಡಿಕೆಗೆ ತೊಂದರೆ ಕೊಡುವಂಥ ಪ್ರಮುಖ ಕೀಟ ಅಂತ ಕೀಟವಲ್ಲದ ಒಂದು ಕೀ ಪೀಡೆ ಅಂದರೆ ನಮ್ಮ ಹಳಿಲುಗಳು ಇಲಿಗಳು ತೊಂದರೆ ಕೊಡೋದಿಲ್ಲ ಸಾಧಾರಣ ಆದರೆ ಹಳಿಲುಗಳು ಭಾಳ ತೊಂದರೆಯನ್ನು ನಮ್ಮ ಇದಕ್ಕೆ ಮಾಡ್ತವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಭಾಳ ಮುನ್ನೆಲೆಗೆ ಬರ್ತಾ ಇರುವಂಥ ಒಂದು ಕೀಟ ಅಂತಂದರೆ ನಮ್ಮ ಶಾಟೋಲು ಬೋರ ಅಂಬರೋಜೆಯ ಬೀಟ್ಲ್ ಇದು ಮಲೆನಾಡಿಗಿಂತ ಪ್ರಮುಖ ಅಡಿಕೆಯ ಪ್ರಮುಖ ಕ್ಷೇತ್ರವಾದ ಮಲೆನಾಡಿಗಿಂತ ಹೆಚ್ಚಾಗಿ ಬಯಲು ಸೀಮೆನಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಅಥವಾ ಸ್ವಲ್ಪ ಮಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಭಾಳ ತೊಂದರೆಯನ್ನು ಉಂಟು ಮಾಡ್ತಾ ಇರೋದು ಅಂತಂದರೆ ನಮ್ಮ ಶಾಟೋಲ್ ಬೋರರ್ ಇನ್ನು ಈ ಅಡಕೆಯ ಗೊಂಡೆಹುಳುಗಳಿಗೆ ಬಂದರೆ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಅಡಕೆಯನ್ನು ತೊಂದರೆ ಮಾಡುವಂಥದ್ದು ನಾಲ್ಕು ಬಗೆಯ ಗೊಂಡೆಹುಳುಗಳು ಭಾಳ ಪ್ರಮುಖ ಅದರಲ್ಲೂ ಈ ನಮ್ಮ ಸಾಂಪ್ರದಾಯಿಕ ಪ್ರದೇಶವಾದಂಥ ಮಲೆನಾಡು ಮಲೆನಾಡಿನಲ್ಲೇ ಅಡಕೆ ಮಲೆನಾಡು ಗೊಂಡೆಹುಳು ಇವು ಜೊತೆ ಜೊತೆಯಲ್ಲೇ ಹೋಗುವಂಥ ಒಂದು ಸಂಗತಿ ಹೆಚ್ಚು ಅದರಲ್ಲಿ ಪ್ರಮುಖವಾಗಿ ಈ ಲೂಕೋ ಮೂರು ಬಗೆಗಳು ಅವು ಕೂಡ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಅಥವಾ ಒಂದು ಸರಹದ್ದೆಗಳನ್ನು ಹಾಕ್ಕೊಂಡಿದ್ದಾವೆ ಈ ಲೋಕೋ ಪೊಲೀಸ್ ಲೆಪಿಡಿಪೋರ ಅನ್ನುವಂಥದ್ದು ಅತ್ಯಂತ ಅಡಿಕೆಗೆ ಹೆಚ್ಚು ಹಾನಿ ಮಾಡುವಂಥ ಒಂದು ಕೀಟ ಈ ಲೋಕೋ ಪೊಲೀಸ್ ಲೆಪಿಡಿಪೋರ ಅತಿ ಹೆಚ್ಚು ಎತ್ತರದ ಘಟ್ಟ ಪ್ರದೇಶಗಳಲ್ಲಿ ಕಾಣ್ಬಿಡುವಂಥ ಒಂದು ಕೀಟ ಅದರ ನಂತರ ಸ್ಥಾನದಲ್ಲಿ ಈ ಲೋಕ ಪೊಲೀಸ್ ಕೋನಿಯಪೋರ ಅಂಥೇಳಿ ಇದು ಆದಷ್ಟು ಕರಾವಳಿ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಕ್ಕೆ ಹೆಚ್ಚಿನ ಒಂದು ತನ್ನ ವ್ಯಾಪ್ತಿಯನ್ನು ಹೊಂದಿರುವಂಥ ಒಂದು ಕೀಟ ಆದಷ್ಟು ಸಮುದ್ರ ಮಟ್ಟಕ್ಕೆ ಸಮುದ್ರ ಮಟ್ಟದಲ್ಲೇ ಹೆಚ್ಚಿನ ಅಥವಾ ಸಮುದ್ರ ಮಟ್ಟಕ್ಕಿಂತ ಒಂದು ನೂರಿನ್ನೂರು ಮೀಟರ್ ವ್ಯಾಪ್ತಿನಲ್ಲಷ್ಟೇ ಇದು ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ಸ್ಥಾಪಿಸ್ಕೊಂಡಿದೆ ಇದು ಘಟ್ಟ ಪ್ರದೇಶದಲ್ಲಿ ಮೇಲಕ್ಕೆ ಹೋದಂತೆ ತುಂಬ ಕಡಿಮೆ ಅದರ ನಂತರ ಸ್ಥಾನದಲ್ಲಿ ನಮ್ಮ ಈ ಲೋಕ ಪೊಲೀಸ್ ಬರ್ಮಿಸ್ರೆ ಒಂದು ಕೀಟ ಬರ್ತದೆ ಇದು ಸಾಧಾರಣವಾಗಿ ಈ ಎರಡು ಕೀಟಗಳು ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ ಇವೆರಡು ವ್ಯಾಪ್ತಿ ಕಡಿಮೆ ಇರುವಂಥದ್ದು ಅಂತಂದರೆ ತೀರ ಎತ್ತರದ ಪ್ರದೇಶಕ್ಕೂ ಹೋಗೋದಿಲ್ಲ ಸುಮಾರು ಎಂಟುನೂರು ಮೀಟರ್ ಸೀಮೆ ಸಮುದ್ರ ಮಟ್ಟದಿಂದ ಎಂಟುನೂರು ಮೀಟರ್ ಎತ್ತರಕ್ಕೆ ಅಥವಾ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟ್ರ್ ಎತ್ತರದಿಂದ ಎಂಟುನೂರು ಮೀಟ್ರ್ ಈ ವ್ಯಾಪ್ತಿನಲ್ಲಿ ಭಾಳಷ್ಟು ವ್ಯಾಪಕವಾಗಿರುವಂಥದ್ದು ಆದರೆ ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಲೆಪಿಡೋ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಇದರ ಪ್ರಮಾಣ ತುಂಬ ಕಡಿಮೆ ಮತ್ತು ಇವು ಬಹುಭಕ್ಷಕಗಳು ಅಡಿಕೆ ಇವುಗಳ ಪ್ರಮುಖ ಒಂದು ಸಸ್ಯ ಹಾನಿ ಮಾಡುವಂಥ ಸಸ್ಯ ಆದರೆ ಅಡಿಕೆಯ ನಂತರ ಸ್ಥಾನದಲ್ಲಿ ತೆಂಗು ಕಾಫಿ ಅಥವಾ ನಮ್ಮ ಮಲೆನಾಡಲ್ಲಿರುವಂಥ ಇತರೆ ಬೆಳೆಗಳಾದಂಥ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಏನು ಮರದ ಬೆಳೆಗಳಿರ್ಬೋದು ಅಥವಾ ನಮ್ಮ ಏಲಕ್ಕಿ ಅಥವಾ ಮೆಣಸು ಇಂಥ ಬೆಳೆಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅದರ ಮತ್ತು ಗೆಣಸು ಗೆಣಸು ಅಥವಾ ಮರಗೆಣಸು ಈ ಬೆಳೆಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರುವಂತಹ ಇದು ಬಹುಭಕ್ಷಕಗಳು ಅದರಲ್ಲಿ ನಮ್ಮ ಅಡಿಕೆ ನಂತರ ಸ್ಥಾನದಲ್ಲಿ ತೆಂಗು ಅದರ ನಂತರ ಸ್ಥಾನದಲ್ಲಿ ನಮ್ಮ ಕಾಫಿ ಇವು ಮೂರು ಪ್ರಮುಖ ವಾಣಿಜ್ಯ ಬೆಳೆಗಳು ನಮ್ಮ ಈ ಒಂದು ಕೀಟಗಳಿಗೆ ಹಾನಿ ಆಗ್ತಾ ಇರುವಂಥದ್ದು ಮತ್ತು ಇನ್ನು ಬಯಲು ಸೀಮೆಗೆ ಬಂದರೆ ಬಯಲು ಸೀಮೆಯಲ್ಲಿ ನಮ್ಮ ಹೋಲೋಟ್ರೈಕಿಯ ಸೆರೆಟ ಈ ನಾಲ್ಕು ಬಗೆಯ ಕೀಟಗಳು ನಮ್ಮ ರಾಜ್ಯದ ತ ಅಡಿಕೆಯನ್ನು ಭಾಳ ಹೇರಳವಾಗಿ ಇವು ಕಾಡ್ತಾ ಇರ್ತವೆ ಮತ್ತು ಇದರಲ್ಲಿರುವಂಥದ್ದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಈ ಲೂಕೋ ಪೊಲೀಸ್ ಲೆಪಿಡೋಹೋರ ಇದು ಎತ್ತರದ ಘಟ್ಟ ಪ್ರದೇಶದಲ್ಲಿ ಕಂಡುಬರುವಂಥದ್ದು ತದನಂತರ ಅಲ್ಲಿಂದ ಕೆಳಭಾಗದಲ್ಲಿ ಕಂಡುಬರುವಂಥ ಅಲ್ಲಿ ಈ ಲೋಕೋ ಪೊಲೀಸ್ ಬರ್ಮಿಸ್ಟ್ರಿ ಇವು ಎರಡು ವರ್ಷಕ್ಕೆ ಒಂದು ಸಂತತಿಯನ್ನು ಮಾಡುವಂಥ ಸಂತ ಕೀಟಗಳಾದರೆ ಈ ಲೋಕೋ ಪೊಲೀಸ್ ಇದು ಯಾವುದು ನಮ್ಮ ಸ ಕರಾವಳಿ ತೀರದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಕರಾವಳಿ ತೀರ ಅಥವಾ ಕರಾವಳಿ ತೀರದ ಪಕ್ಕದಲ್ಲಿರುವಂಥ ಜಮೀನುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ತದನಂತರ ನಮ್ಮ ಬಯಲು ಸೀಮೆಯ ಓಲೋಟ್ರೇಖೆಯ ಸೆರೆಟ ಈ ಇವೆರಡೂ ಪ್ರತಿ ವರ್ಷಕ್ಕೆ ಒಂದು ಸಂತತಿ ಮಾಡುವಂಥ ಒಂದು ಗುಣಲಕ್ಷಣಗಳಿರುವಂಥ ಕೀಟಗಳು ಇವುಗಳನ್ನು ನೋಡ್ಕೋತಾ ಬಂದರೆ ಅದೇ ವಿವರವಾಗಿ ಈ ಲೋಕೋಪೋಲಿಸ್ ಪೊಲೀಸ್ ಕೊನೆಯ ಸಾಧಾರಣವಾಗಿ ಇದು ಒಂದು ಕಂದು ಬಣ್ಣದ ದುಂಬಿ ಮತ್ತು ಈ ಕಂದು ಬಣ್ಣದ ದುಂಬಿಯ ಮೇಲೆ ಭಾಳ ಏರಳ ಸಂಖ್ಯೆಯ ಹಳದಿ ಬಣ್ಣದ ರೋಮಗಳು ಇರ್ತವೆ ಹೀಗಾಗಿ ಇದು ಕಂದು ಮತ್ತು ಹಳದಿ ಈ ಮಿಶ್ರ ಬಣ್ಣದಲ್ಲಿ ನೋಡಲಿಕ್ಕೆ ಕಾಣಿಸ್ತದೆ ಮತ್ತು ಇದರ ಬಾಡಿ ಈ ಸ ಸಾಧಾರಣವಾಗಿ ಇದು ಬಯಲಿದು ನಮ್ಮ ಪಶ್ಚಿಮ ಕರಾವಳಿಯ ದಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ಕೀಟ ಮತ್ತು ಈ ಲ್ಯೂಕುಪೊಲೀಸ್ನ ಮೂರು ಬಗೆಯ ನಮ್ಮ ಈ ಗೊಣ್ಣೆಹುಳುಗಳಲ್ಲಿ ಅತ್ಯಂತ ಸಣ್ಣದಾದಂಥದ್ದು ಮತ್ತು ಸಮತಟ್ಟಾದಂಥ ಬಾ ಬ ದೇಹ ಇರುವಂಥದ್ದು ಈ ಒಂದು ಕೀಟದ ಒಂದು ಗುಣಲಕ್ಷಣ ಇನ್ನು ಈ ಘಟ್ಟದ ಮೇಲ್ಭಾಗದಲ್ಲಿ ತುತ್ತ ತುದಿನಲ್ಲಿ ಇರುವಂಥ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವಂಥದ್ದ ಆದಂಥ ಈ ಲೆಪಿಡೋಪೋರಾ ಏನಿದೆ ಇದು ಸಾಧಾರಣವಾಗಿ ಕಪ್ಪು ಬಣ್ಣದ ಮೂಲತಃ ಒಂದು ಕಪ್ಪು ಬಣ್ಣದ ಒಂದು ದುಂಬಿ ಆಗಿದ್ದು ಇದ್ರ ಮೇಲೆ ಬಿಳಿ ಬಣ್ಣದ ರೋಮಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಹಾಗಾಗಿ ಇದು ಕಪ್ಪು ಬಿಳುಪಿನ ಒಂದು ಮಿಶ್ರಣದಲ್ಲಿ ನಮಗೆ ನೋಡಲಿಕ್ಕೆ ಕಾಣಿಸ್ತದೆ ಮತ್ತು ಹೆಚ್ಚಾನೆಚ್ಚು ಇದು ಒಂದು ಗುಂಡು ಗುಂಡಾದ ದೇಹದನ್ನ ಒಂದಿರುತ್ತೆ ಯಾವುದೇ ಹ್ಯಾಂಗಲ್ನಲ್ಲಿ ನೋಡಿದ್ರು ಸೈಡಿಂದ ನೋಡಿದ್ರು ಗುಂಡಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ ನೋಡಿದ್ರು ಗುಂಡಾಗಿ ಕಾಣಿಸುತ್ತೆ ಕೆಳಗಡೆಯಿಂದ ನೋಡಿದ್ರು ಅಂದರೆ ಒಂದು ರೀತಿ ಗುಂಡು ಗುಂಡಾದಂಥ ಒಂದು ದುಂಬಿ ಇದು ಮತ್ತು ಇದು ನಾನು ಈಗಾಗಲೇ ಹೇಳ್ದಂಗೆ ಇದು ಎರಡು ವರ್ಷಕ್ಕೆ ಒಂದು ಸಂತತಿಯನ್ನು ಮಾಡುತ್ತೆ ಇನ್ನು ಲೂಕೋಪೋಲಿಸ್ ಪೊಲೀಸ್ ಬರ್ಮೆಸ್ಟ್ರಿ ಅನ್ನುವಂಥ ಒಂದು ಕೀಟ ಇದ್ರದ್ದು ಒಂದು ಬಣ್ಣ ನೋಡಲಿಕ್ಕೆ ಹೆಚ್ಚಾನೆಚ್ಚು ಇದು ಕೆಂಪು ಮಿಶ್ರಿತ ಕಂದು ಬಣ್ಣದಲ್ಲಿರುವಂಥ ಒಂದು ದುಂಬಿ ಇದು ಈ ಎರಡು ದುಂಬಿಗಳಾಕು ಲೆಪಿಡೋಪೋರ ಮತ್ತು ಕೊನೆಯ ಇವೆರಡರ ನಡುವೆ ಇರುವಂಥ ಒಂದು ಗಾತ್ರ ಕೊನೆಯ ಭಾಳ ಸಣ್ಣದಾದರೆ ಲೆಪಿಡೋಪೋರ ಭಾಳ ದೊಡ್ಡದು ಇವೆರಡರ ನಡುವೆ ಇರುವಂಥ ಗಾತ್ರದಲ್ಲಿ ನಮಗೆ ಈ ಬರ್ಮಿಸ್ಟ್ರಿ ನಮಗೆ ಸಿಗುತ್ತೆ ಮತ್ತು ಇದರ ವ್ಯಾಪ್ತಿ ಪ್ರದೇಶ ವ್ಯಾಪ್ತಿ ನಾನೀಗಾಗಲೇ ಹೇಳ್ದಂಗೆ ಸುಮಾರು ಸಮುದ್ರ ಮಟ್ಟದಿಂದ ಇನ್ನೂರರಿಂದ ಎಂಟುನೂರು ಮೀಟರ್ ಎತ್ತರದ ಪ್ರದೇಶಗಳಲ್ಲಿ ಇದು ವ್ಯಾಪಕವಾಗಿ ಕಂಡು ಬರ್ತದೆ ಮತ್ತು ಇವೆರಡುಗಳ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ಬರ್ಮಿಸ್ಟ್ರಿಯ ಸಂಖ್ಯೆ ಸಾಧಾರಣವಾಗಿ ಸ್ವಲ್ಪ ಕಡಿಮೆ ಇನ್ನು ಸಾಧಾರಣವಾಗಿ ಇವುಗಳ ಜೀವನ ಚರಿತ್ರೆ ಹೇಗಿರುತ್ತೆ ಅಂತಂದರೆ ಇದಕ್ಕಿಂತ ಮೊದಲು ನಮ್ಮ ಬಯಲುಸೀಮೆಯ ಕೀಟದನ್ನು ನಂತರ ನೋಡ್ಕೊಳ್ಳೋಣ ಇವು ಮೂರನ್ನು ಮೊದಲು ಮುಗಿಸ್ಕೊಬಿಡೋಣ ಸಾಧಾರಣವಾಗಿ ಇವುಗಳ ಏನು ಜೀವನ ಚಕ್ರ ಆರಂಭ ಆಗೋದು ಸಾಧಾರಣವಾಗಿ ನಮ್ಮ ಲೂಕು ಪೊಲೀಸ್ ನಮ್ಮ ಕರಾವಳಿ ತೀರದಲ್ಲಿ ಬರುವಂಥದ್ದು ಈ ಮೂರು ಬಗೆಯ ಕೀಟಗಳಲ್ಲಿ ಮೊದಲು ಬರುವಂಥ ಕೀಟ ಅಂದರೆ ಇದು ಸಾಧಾರಣವಾಗಿ ಮೇ ಜೂನ್ ತಿಂಗಳಿನಲ್ಲಿ ಈ ಒಂದು ಕೀಟ ಭೂಮಿಯಿಂದ ಬಂದು ತನ್ನ ಚಟುವಟಿಕೆಯನ್ನು ಶುರು ಮಾಡ್ತದೆ ಮತ್ತು ಈಗ ಲೋಕ ಪೊಲೀಸ್ ಪ್ರತಿ ವರ್ಷ ಪ್ರೌಢಾವಸ್ಥೆಗೆ ಬರುವಂಥದ್ದು ಅಂದರೆ ವರ್ಷಕ್ಕೆ ಒಂದು ಸಂತತಿಯನ್ನು ಮಾಡುವಂಥದ್ದು ಇನ್ನು ಘಟ್ಟದ ಮೇಲ್ಭಾಗದಲ್ಲಿ ಬರುವಂಥದ್ದು ಎತ್ತರದ ಪ್ರದೇಶಗಳಲ್ಲಿ ಬರುವಂಥದ್ದು ಅಂದರೆ ಪೋಲಿಸ್ ಪೊಲೀಸ್ ಲಿಪ್ಡಪುರ ಇದು ಸಾಧಾರಣವಾಗಿ ಇದ್ದಿದ್ರಲ್ಲೇ ಸ್ವಲ್ಪ ತಡವಾಗಿ ಬರುವಂಥ ಕೀಟ ಮಳೆಗಾಲ ಸುಮಾರು ಒಂದು ಒಂದೂವರೆ ತಿಂಗಳ ಕಳೆದ ನಂತರ ಜುಲೈ ಅಥವಾ ಆಗಸ್ಟ್ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅಕ್ಟೋಬರ್ವರೆಗೆ ಇದರ ಚಟುವಟಿಕೆ ಇದು ಭೂಮಿಯಿಂದ ಮೇಲ್ಬರುವಂಥ ಚಟುವಟಿಕೆಯನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ ಇನ್ನು ಲೂಕು ಪೊಲೀಸ್ ಬರ್ಮೆಸ್ಟ್ರಿ ಏನಿದೆ ಇವೆರಡರ ನಡುವೆ ಬರುವಂಥದ್ದು ಸಾಧಾರಣವಾಗಿ ಜೂನ್ ಜುಲೈ ಎರಡು ತಿಂಗಳುಗಳ ನಡುವೆ ಸಾಧಾರಣವಾಗಿ ಈ ಒಂದು ಕೀಟ ಭೂಮಿಯಿಂದ ಮೇಲಕ್ಕೆ ಬರುತ್ತೆ ಇವು ಈ ಒಂದು ಚಟುವಟಿಕೆ ಈ ಪ್ರೌಢ ದುಂಬಿ ಯಾವಾಗ ಬಂತು ಅನ್ನೋದ್ರ ಮೇಲೆ ಈ ಪ್ರಭೇದ ಯಾವುದಿರ್ಬೋದು ಅನ್ನೋ ಒಂದು ಹತ್ತಿರದ ಒಂದು ಸ ಸೂಚನೆ ನಮಗೆ ಸಿಗುತ್ತೆ ಇದಲ್ಲದೆ ಈ ಒಂದು ಕೀಟಗಳು ಈ ಲುಪು ಕುಕು ಬೇರು ಬೇರುಹುಳಗಳು ಸಾಧಾರಣವಾಗಿ ಕೋಶಾವಸ್ಥೆಗೆ ಹೋಗಲಿಕ್ಕೆ ಸುಮಾರು ಭೂಮಿಯಿಂದ ಮೇಲ್ಭಾಗದಿಂದ ಸುಮಾರು ಒಂದೂವರೆ ಎರಡು ಎರಡೂವರೆ ಅಡಿ ಎತ್ತಿರ ಆಳದವರೆಗೆ ಹೋಗೋದ್ರಿಂದ ಕನಿಷ್ಠ ಇನ್ನೂರು ಮೀಟರ್ ಮಿಲಿಮೀಟ್ರ್ ಮಳೆ ನಮಗೆ ಆಗಬೇಕು ಮುಂಗಾರನಲ್ಲಿ ಇನ್ನೂರು ಮಿಲಿಮೀಟ್ರ್ ಬೇಸಿಗೆ ಮಳೆ ಅಲ್ಲದೆ ಮುಂಗಾರನಲ್ಲಿ ಸುಮಾರು ಇನ್ನೂರು ಮಿಲಿಮೀಟ್ರ್ ಮಳೆ ಆಗಿ ಆ ಒಂದು ಪ್ರದೇಶ ತಂಪಾದಾಗ ಅಂದರೆ ಭೂಮಿಯಿಂದ ಮೇಲ್ಭಾಗದಿಂದ ಆ ಎರಡು ಎರಡೂವರೆ ಅಡೆಯ ಅಂತರದವರೆಗೆ ನಮ್ಮ ಹಸಿ ಮುಟ್ಟಿತ್ತು ಅಂದರೆ ಆ ಒಂದು ಸಂದರ್ಭಗಳಲ್ಲಿ ಈ ದುಂಬಿಗಳು ಭೂಮಿಯಿಂದ ಮೇಲ್ಪಟ್ಟ ಮೇಲ್ಭಾಗಕ್ಕೆ ಬಂದು ಸಾಧಾರಣವಾಗಿ ಸಾಯಂಕಾಲ ಏಳರಿಂದ ರಾತ್ರಿ ಹತ್ತು ಗಂಟೆ ಹೊಳಗೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದುಂಬಿಗಳು ಬೆಳಕಿಗೆ ಬರ್ತವೆ ಆರಂಭದಲ್ಲಿ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ಈ ಒಂದು ಗೊನ್ನೆಹುಳುಗಳ ಸಂಶೋಧನೆಯನ್ನು ನಮ್ಮ ದೇಶದಲ್ಲಿ ಭಾಳ ಅಥವಾ ನಮ್ಮ ರಾಜ್ಯದಲ್ಲಿ ಆರಂಭಿಸಿದಂಥವ್ರು ಅವರ ಒಂದು ಅಧ್ಯಯನಗಳ ಕಾಲದಿಂದ ಇವತ್ತಿನವರೆಗೆ ಭಾಳಷ್ಟು ಅಧ್ಯಯನಗಳಿಂದ ತಿಳಿದು ಬಂದಿರೋದೇನಂತಂದರೆ ಆರಂಭದಲ್ಲಿ ಈ ಹುಳುಗಳು ಕೂಡ ಬೆಳಕಿಗೆ ಆಕರ್ಷಿತವಾಗ್ತವೆ ಅನ್ನುವಂಥ ಒಂದು ಪ್ರತೀತಿ ಇತ್ತು ಆದರೆ ಇವು ಬೆಳಕಿಗೆ ಅಷ್ಟು ಈ ಲೂಕೋಪೋಲಿಸ್ನ ಕೀಟಗಳು ಬೆಳಕಿಗೆ ಅಷ್ಟು ಹೆಚ್ಚಾಗಿ ಬರೋದಿಲ್ಲ ಬರ್ತವೆ ಬರೋದಿಲ್ಲ ಅಂತಲ್ಲ ಆದರೆ ಅತ್ಯಂತ ಕಡಿಮೆ ಪ್ರಮಾಣದ ಕೀಟಗಳು ಅಂದರೆ ಇತ್ತೀಚಿನ ಸಂಶೋಧನೆಗಳಿಂದ ಬಂದಂಥ ಒಂದು ವೈಶಿಷ್ಟ್ಯತೆ ಇದು ಇವು ನಮ್ಮ ಬಯಲು ಸೀಮೆಯ ಹೋಲೋಟ ರೇಖೆಯ ಸೆರೇಟ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಆಕರ್ಷಿತವಾಗೋದಿಲ್ಲ ಬೆಳಕು ಸಿಕ್ಕಾಗ ಅದರ ಪಕ್ಕದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಬೆಳಕಿಗೆ ಬೆಳಕಿನಡೆಗೆ ಹೋಗಬೇಕು ಅನ್ನುವಂಥ ಹಂಬಲ ಈ ಲೋಕೋ ಕೀಟಗಳಲ್ಲಿ ಇಲ್ಲ ಮತ್ತು ಸಾಧಾರಣವಾಗಿ ಇವುಗಳ ಜೀವನ ಚರಿತ್ರೆ ಮೊಟ್ಟೆಯ ಅವಧಿ ಸಾಧಾರಣವಾಗಿ ಹತ್ತರಿಂದ ಹದಿನೈದು ದಿನಗಳು ಮಣ್ಣಿನಲ್ಲಿ ಹದವಾದ ಹಸಿ ಇತ್ತು ಅಂತಂದರೆ ಹತ್ತು ದಿನಕ್ಕೆ ಅವು ಇದು ಮಾಡ್ತವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹದಿನೈದು ದಿನ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಇವು ಮಲೆನಾಡಿನ ಒಂದು ಅಥವಾ ಮಳೆನಾಡಿನ ಒಂದು ಕೀಟಗಳೇ ಆಗಿರೋದರಿಂದ ಅಲ್ಲಿ ಮಳೆ ಹೇರಳುವಾಗಿಸುವುದರಿಂದ ಹದಿನೈದು ದಿನಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಇವುಗಳು ಮರೆಯವಸ್ಥೆಗೆ ಬಂದ್ಬಿಡ್ತವೆ ನಾನೀಗಾಗಲೇ ಹೇಳಿದಂಗೆ ಈ ಕೊನೆಯ ಸುಮಾರು ಎಂಟರಿಂದ ಒಂಬತ್ತು ತಿಂಗಳ ಅವಧಿವರೆಗೆ ಇದು ಮರಿಹುಳುವಿನ ಹಂತದಲ್ಲಿ ಮೂರು ಹಂತಗಳನ್ನು ಮುಗಿಸ್ತದೆ ಆದರೆ ಲುಕೋ ಪೊಲೀಸ್ ಲೆಪಿಡೋಪೋರಾ ಮತ್ತು ಬರ್ಮಿಸ್ಟ್ರಿ ಇವು ಎರಡು ವರ್ಷಕ್ಕೆ ಒಂದು ಸಂತತಿಯನ್ನು ಮುಗಿಸೋದ್ರಿಂದ ಇವುಗಳ ಮರಿಹುಳುವಿನ ಹಂತ ಸುಮಾರು ಹದಿನೈದರಿಂದ ಇಪ್ಪತ್ತೆರಡು ತಿಂಗಳುಗಳವರೆಗೆ ಇವು ಮರಿಹುಳುವಿನ ಹಂತದಲ್ಲಿರ್ತವೆ ಮತ್ತು ಈ ಮೊದಲನೇ ಹಂತದಲ್ಲಿ ಇವು ಕೂಡ ಯಾವುದೇ ಸಾಮಾನ್ಯ ಗುಣ್ಯಹುಳುವಿನ ರೀತಿ ಕೇವಲ ಸಾವಯವ ಪದಾರ್ಥ ಮಣ್ಣಿನಲ್ಲಿರುವಂಥ ಸಾವಯವ ಪದಾರ್ಥ ಸಸ್ಯಜನ್ಯ ಸಾವಯವ ಪದಾರ್ಥವನ್ನು ಇವು ತಿಂತಾಯಿರ್ತವೆ ಎರಡನೇ ಹಂತದಿಂದ ಎರಡು ಮತ್ತು ಮೂರನೇ ಹಂತದಲ್ಲಿ ಇವು ನಮ್ಮ ಬೇರೆಗಳನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ ಮತ್ತು ಇವುಗಳ ಕೋಶಾವಸ್ಥೆಯೂ ಸಾಧಾರಣವಾಗಿ ಹದಿನೈದರಿಂದ ಸಾಧಾರಣವಾಗಿ ನಮ್ಮ ಲೋಕು ಪೋಲಿಸ್ಕೊನಿ ಹದಿನೈದರಿಂದ ನಲವತ್ತೈದು ದಿನಗಳವರೆಗೆ ಇದು ಕೋಶಾವಸ್ಥೆಯನ್ನು ಹೊಂದಿ ತದನಂತರ ಪ್ರೌಢಾವಸ್ಥೆಗೆ ಬಂದು ಭೂಮಿ ಹೋಳಿಗೆನೇ ಇರ್ತವೆ ಬಹುತೇಕ ಬೇರುಹೋಳಗಳಲ್ಲಿ ಇರುವಂಥ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಈ ಕೋಶಾವಸ್ಥೆ ಮುಗಿದ ತಕ್ಷಣ ಅವು ಪ್ರೌಢಾವಸ್ಥೆಗೆ ಬರ್ತವೆ ಆದರೆ ಅವಕ್ಕೆ ಒಂದು ಏನು ಸ ವಂಶಾವೃದ್ಧಿ ಮಾಡುವಂಥ ಒಂದು ಶಕ್ತಿ ಇರೋದಿಲ್ಲ ರಿಪ್ರೊಡಕ್ಟಿವಲ್ಲಿ ಅವುಗಳ ಬೆಳವಣಿಗೆ ಆಗಿರೋದಿಲ್ಲ ವಂಶಾವೃದ್ಧಿ ಮಾಡಲಿಕ್ಕೆ ಅವು ಒಂದು ಪ್ರೌಢಾವಸ್ಥೆನಲ್ಲಿ ಇರ್ತಾವಷ್ಟೆ ಆದರೆ ನಮ್ಮ ಈ ಒಂದು ಏನು ಲುಕೋಪೊಲೀಸ್ ಲೆಪಡೋಫೋರಾ ಮತ್ತು ಬರ್ಮೆಸ್ಟ್ರಿ ಈ ಎರಡು ಬಗೆಯ ಕೀಟಗಳಲ್ಲಿ ಏನಾಗುತ್ತೆ ಈ ಕೋಶಾವಸ್ಥೆ ಕೇವಲ ಹದಿನೈದರಿಂದ ಮೂವತ್ತು ದಿನಗಳಿರ್ತದೆ ತದನಂತರ ಅವು ಪ್ರೌಢಾವಸ್ಥೆಗೆ ಬಂದು ಭೂಮಿನಲ್ಲೇ ಮಳೆ ಬರಲಿ ಅಂತೇಳಿ ಕಾಯ್ಕೋತಾ ಕೂತಿರ್ತವೆ ಮಳೆ ಅದವಾದ ಮಳೆ ಬಂದಾಗ ನಾನೀಗಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಕಾಲಮಾನದಲ್ಲಿ ಮೇಯಿಂದ ಹಿಡ್ಕೊಂಡು ಅಕ್ಟೋಬರ್ನವರೆಗೆ ಬೇರೆ ಬೇರೆ ಕಾಲಮಾನದಲ್ಲಿ ಇವು ಭೂಮಿಯಿಂದ ಮೇಲ್ಭಾಗಕ್ಕೆ ಬರ್ತವೆ ಸಾಕಾರವಾಯಿತು ಸ್ಟೀಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಮತ್ತು ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜಾಯಿನ್ ಇನ್ನು ಈ ಪ್ರೌಢ ದುಂಬಿಗಳು ಲೂಕೋ ಪೋಲಿಸ್ನ ಪ್ರಮುಖವಾಗಿ ಕೋನೆಯ ಪೋರ ಅನ್ನೋದೇನಿದೆ ಈ ಕೋನೆಯ ಪೌರದ ಒಂದು ಪ್ರೌಢ ದುಂಬಿ ಸಾಧಾರಣವಾಗಿ ತೆಂಗು ಅಡಿಕೆ ಬಾಳೆ ಸೀಬೆ ಹಲಸು ಹತ್ತಿ ಮತ್ತು ನಮ್ಮ ಈ ಹಾಲ ಹರಳಿ ಅದ್ರ ಜೊತೆಗೆ ನಮ್ಮ ಬ್ರೆಡ್ ಫ್ರೂಟ್ ಅಥವಾ ಈ ಹಲಸಿನ ಜಾತಿಗೆ ಸೇರಿದಂಥ ಕಾಡುಗಿಡಗಳು ಇನ್ನೂ ಹಲವಾರು ಕಾಡುಗಿಡಗಳ ಮೇಲೆ ಇವು ಆಶ್ರಯವನ್ನು ಪಡೆದು ಕೇವಲ ಒಂದು ರಾತ್ರಿ ಅಷ್ಟೇ ಇವು ಮೊದಲು ಸ್ವಲ್ಪ ಹೊತ್ತು ಆಹಾರ ತಿಂತವೆ ತದನಂತರ ಒಂದು ಮಿಲನ ಕ್ರಿಯೆಯನ್ನು ಮುಗಿಸಿ ವಾಪಸ್ ಮಣ್ಣಕ್ಕೆ ಸೇರ್ಕೋತವೆ ಸಾಧಾರಣವಾಗಿ ಈ ನಮ್ಮ ಲೆಪಿಡಪೋರ ಬಗೆಯ ಏನು ದುಂಬಿ ಇದೆ ಬೇರುಹುಳ ಇದೆ ಇದು ಹೆಚ್ಚಾನೆಚ್ಚು ಬಾಳೆ ಮಾವು ಹಲಸು ಹತ್ತಿ ಮತ್ತು ಬೇವು ಮತ್ತು ನಮ್ಮ ಏನು ಕೇಶೋ ಅಂತಂದರೆ ನಮ್ಮ ಗೋಡಂಬಿ ಈ ಗಿಡಗಳ ಎಲೆಗಳ ಮೇಲೆ ಇವು ತಿಂತವೆ ಸಾಧಾರಣವಾಗಿ ಒಂದು ಅತಿ ಹೆಚ್ಚು ಅಂದರೆ ಎರಡು ಮೂರು ದಿನಗಳಷ್ಟೇ ಇವು ಪ್ರೌಢಾವಸ್ತಿನಲ್ಲಿ ಆಹಾರವನ್ನು ತಿನ್ನುತ್ತೆ ಮತ್ತು ವಾಪಸ್ ಮಣ್ಣಿನಲ್ಲಿ ಸೇರಿಕೊಂಡು ಅವು ಇದನ್ನು ಮಾಡ್ತವೆ ಸಾಧಾರಣವಾಗಿ ನಮ್ಮ ಈ ಲೋಕೋ ಪೊಲೀಸ್ ಕೋ ಕೋನಿಯೋ ಫೋರಾ ಮೂವತ್ತರಿಂದ ಮೂವತ್ತು ನಲವತ್ತೈದು ದಿನಗಳವರೆಗೆ ಪ್ರೌಢಾವಸ್ಥೆಯಲ್ಲಿದ್ದರೆ ಈ ಲೋಕೋ ಪೊಲೀಸ್ ಲೆಪಿಡೋಫೋರಾ ಮತ್ತು ಲೋಕೋ ಪೊಲೀಸ್ ಬರ್ಮಿಸ್ಟ್ರಿ ದುಂಬಿಗಳು ಮೂವತ್ತರಿಂದ ನೂರು ದಿನಗಳ ಎಕರೆವರೆಗೆ ಇವು ಇರ್ತವೆ ಮತ್ತು ಅಷ್ಟು ದಿನಗಳ ಕಾಲ ಇವು ನಿಧಾನವಾಗಿ ಮೊಟ್ಟೆಯನ್ನು ಇಡ್ತಾ ಬರ್ತವೆ ಇನ್ನು ಈ ಲೋಕೋ ಪೊಲೀಸ್ ಒಂದು ಈ ಪ್ರೌಢ ಹಂತ ಹೆಚ್ಚಾನ ಹೆಚ್ಚು ಬಾಳೆ ಹಲಸು ಸೀಬೆ ಮಾವು ಅದರ ಜೊತೆಗೆ ಬೇವು ಅದರಲ್ಲದೇನೂ ಸಹ ಈ ನಮ್ಮ ನೇರಳೆಯ ಜಾತಿಗೆ ಸೇರಿದಂಥ ಹಲವಾರು ಕಾಡು ಗಿಡಗಳನ್ನು ಇದು ಆಶ್ರಯಿಸ್ತದೆ ಇವುಗಳ ಮೇಲೆ ನಾನು ಈಗಾಗಲೇ ಹೇಳದಂಗೆ ಒಂದು ಅಥವಾ ಎರಡು ಕೆಲವೊಂದಷ್ಟು ಸಂದರ್ಭಗಳು ಅತಿ ವಿರಳ ಸಂದರ್ಭಗಳಲ್ಲಿ ಇನ್ನೂ ಒಂದು ಎರಡು ಮೂರು ದಿನ ಇವು ರಾತ್ರಿಯ ವೇಳೆ ಮಾತ್ರ ಬಂದು ಆಹಾರವನ್ನು ಸೇವಿಸಿ ಮತ್ತು ವಾಪಸ್ ಮಣ್ಣಿಗೆ ಸೇರಿಕೊಂಡು ಮೊದಲ ದಿನವೇ ಇವು ಮೆಲೆನಿನ ಕ್ರಿಯೆಯನ್ನು ಮುಗಿಸಿರ್ತವೆ ತದನಂತರ ಇವು ಮೊಟ್ಟೆ ಇಡುವಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತವೆ ಸಾಧಾರಣವಾಗಿ ನಮ್ಮ ಅಡಕೆನಲ್ಲಿ ಇವು ಬೇರು ಹುಳುಗಳನ್ನು ಬೇರುಹುಳುಗಳು ತಿಂತಾ ಇದ್ದರೆ ಅದರ ಲಕ್ಷಣಗಳು ನಮಗೆ ಯಾವ ರೀತಿ ಕಾಣಿಸ್ತವೆ ಅಂತಂದರೆ ಸಾಧಾರಣವಾಗಿ ಒಂದು ಪ್ರಾಯದ ಒಂದು ಹತ್ತು ವರ್ಷ ಮೇಲ್ಪಟ್ಟ ಒಂದು ಅಡಿಕೆ ಗಿಡ ಸುಮಾರು ಐವತ್ತು ಗೊಣ್ಣೆ ಹುಡುಕು ಹುಳುಗಳನ್ನು ತಡ್ಕೊಳ್ಳುವಂಥ ತಾಕತ್ತು ಅದಕ್ಕಿರುತ್ತೆ ಐವತ್ತು ಹುಳುಗಳನ್ನು ತನ್ನ ಬೇರಿನ ವ್ಯಾಪ್ತಿಯಲ್ಲಿ ಅವು ದಾಳಿ ಮಾಡ್ತಾಯಿದ್ರು ಆ ಇದನ್ನು ದಾಳಿಯನ್ನು ಅವು ತೊಡ್ಕೋತವೆ ಐವತ್ತಕ್ಕಿಂತ ಅದು ಮೇಲ್ಪಟ್ಟರೆ ಅದು ನಾಶದ ಕಡೆಗೆ ಹೊರಡುತ್ತೆ ಈ ಐವತ್ತು ಹುಳುಗಳು ಅದನ್ನು ತಿಂತಾ ಇದ್ದರೆ ಆರಂಭದಲ್ಲಿ ನಮಗೆ ಮೊದಲನೇ ಗುರುತು ಏನಪ್ಪ ಅಂತಂದರೆ ಗರಿಗಳು ಹಳದಿ ಆಗ್ತವೆ ಇದು ಪ್ರತಿ ವರ್ಷ ಸುಮಾರು ಐವತ್ತು ಹುಳುಗಳ ಹಾಗೇ ಇತ್ತು ಅಂತಂದರೆ ಅದೇ ಒಂದು ಹಿಕ್ವಿಲಿಬ್ರಿಯಮ್ ಮೇಂಟೈನ್ ಆಗಿತ್ತು ಐವತ್ತು ಹುಳುಗಳಷ್ಟೇ ಇದ್ವು ಅಂತಂದರೆ ನಮಗೆ ಈ ಗಿಣ್ಣುಗಳ ಹಂತ್ರ ಕಡಿಮೆ ಆಗ್ತಾ ಹೋಗುತ್ತೆ ಹಳದಿ ಆಗಿದೆ ಅದ್ರ ಜೊತೆಗೆ ಗಿಣ್ಣುಗಳೆ ಮತ್ತು ಆ ಕಾಂಡದ ಗಾತ್ರ ಮೇಲಕ್ಕೆ ಹೋದಾಗ ಹೋದಾಗೆ ಹೋದಾಗೆ ಸಣ್ಣದಾಗ್ತಾ ಹೋಗುತ್ತೆ ಇದಕ್ಕೆ ನಾವು ಪೆನ್ಸಿಲಿಂಗ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ಬಣ್ಣ ಆರಂಭದಲ್ಲಿ ಹಸ್ರೇ ಇರುತ್ತೆ ತದನಂತರ ಹಳದಿ ಆಗುತ್ತೆ ಗೆಣ್ಣೆಗಳು ಕಡಿಮೆ ಆಗ್ತವೆ ಮತ್ತು ತುದಿ ಕೂಡ ಇದಾಗುತ್ತೆ ಒಂದು ಕಾಲಕ್ಕೆ ಆ ಗಾತ್ರವನ್ನು ತಡ್ಕೊಳ್ಳುವಂಥ ತಾಕತ್ತು ಅದಕ್ಕಿರೋದಿಲ್ಲ ತಲೆ ಮುರಿದು ಕೆಳಗೆ ಬಿದ್ದು ಹೋಗುತ್ತೆ ಇದು ಈ ಒಂದು ಗೊಣ್ಣೆ ಹುಳುವಿನಿಂದ ಆಗುವಂಥ ಇದು ಅಂಥ ಸಂದರ್ಭಗಳಲ್ಲಿ ನಾವು ನಮ್ಮ ಬೇರುಗಳನ್ನು ಇದು ಮಾಡಿ ನೋಡಿದ್ರೆ ಭಾಳ ಹೇರಳ ಸಂಖ್ಯೆಯಲ್ಲಿ ನಾವು ಈ ಒಂದು ಗೊಂಡೆ ಹುಳುಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಈ ಒಂದು ಇದರ ಜೊತೆಗೆ ಇದೇ ಥರದ ಒಂದು ಸಿಮ್ಟಮನ್ನು ನಮ್ಮ ಬಯಲು ಸೀಮೆನಲ್ಲಿ ಬರುವಂಥ ಹೋಲೋಟ್ರೈಕೆಯ ಸೆರೆಟ ಕೂಡ ಉಂಟು ಮಾಡುತ್ತೆ ಹೋಲೋಟ್ರೈಕೆಯ ಸೆರೆಟ ಇದರ ಒಂದು ಚಟುವಟಿಕೆ ಇದು ಸಾಧಾರಣವಾಗಿ ಕಡು ಗೆಂಪು ಅಥವಾ ಕಡು ಕಂದು ಬಣ್ಣದ ಒಂದು ದುಂಬಿ ಇದರದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ ಅದರ ಪ್ರೊಥೊರ್ಯಾಕ್ಸದ ಎದೆಯ ಭಾಗದ ಸಂಚಿನಲ್ಲಿ ಗರಗಸದಂತೆ ಮುಳ್ಳುಗಳಿರ್ತವೆ ಹಾಗಾಗಿ ಅದಕ್ಕೆ ಸರ್ರೈಟಾ ಅಂಥೇಳಿ ಹೆಸರು ಇದು ಒಂದು ಈಗೆ ದುಂಬಿಯನ್ನು ಗುಡಿಸುವಂಥದ್ದು ಸಾಧಾರಣವಾಗಿ ಆ ದುಂಬಿಗಳಿಗೆ ಕಂಪೇರ್ ಮಾಡಿದ್ರೆ ಕೇವಲ ಅದರ ಎರಡನೇ ಮೂರು ಭಾಗ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೇವಲ ಅರ್ಧ ಭಾಗದಷ್ಟೇ ಗಾತ್ರದ ಒಂದು ದುಂಬಿ ಇದಾಗಿರುತ್ತೆ ಉದ್ದದಲ್ಲಿ ಮತ್ತು ಸಾಧಾರಣವಾಗಿ ಇದು ಈ ಈ ವರ್ಷ ಅಂತೂ ಫೆಬ್ರವರಿಗೆ ಶುರುವಾಯಿತು ಇದರ ಚಟುವಟಿಕೆ ಸಾಧಾರಣವಾಗಿ ಮೊದಲ ಬೇಸಿಗೆಯ ಮಳೆಗೆ ಇವು ಭೂಮಿಯಿಂದ ಮೇಲ್ಬರುತ್ತೆ ಸುಮಾರು ಹತ್ತು ಸೆಂಟಿಮೀಟರ್ ಮಣ್ಣು ಹಸಿಯಾದರೆ ಸಾಕು ಆ ದಿನವೇ ಇದು ಭೂಮಿಯಿಂದ ಮೇಲ್ಬ ಮೇಲ್ಗಡೆ ಬಂದ್ಬಿಡುತ್ತೆ ಸಾಧಾರಣವಾಗಿ ಇಷ್ಟು ದಿನ ನಾವೆಲ್ಲ ಇದು ಬೇಸಿಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬರ್ತದೆ ಅಂತ ಅಂದ್ಕೊಂಡಿದ್ವಿ ಬಟ್ ಈ ವರ್ಷದ ಕೆಲವು ಅಧ್ಯಯನಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫೆಬ್ರವರಿನಲ್ಲೂ ಕೂಡ ಅಧುವಾದ ಮಳೆ ಆದರೆ ಭೂಮಿಯಿಂದ ಹೊರಬರ್ತವೆ ಮತ್ತು ಇದು ತಿನ್ನುವಂಥದ್ದು ಭಾಳಷ್ಟು ಬಗೆಯ ಹೇರಳವಾದಂಥ ಕೀಟಗ ಸಸ್ಯಗಳ ಮೇಲೆ ಈ ಒಂದು ಪ್ರೌಢಾವಸ್ಥೆ ಇದು ಮಾಡುತ್ತೆ ಇವು ಅಷ್ಟೇ ಮೊದಲು ಬಂದ ತಕ್ಷಣ ಮಿಲಿನ ಕ್ರಿಯೆಯನ್ನು ಮುಗಿಸಿ ನಂತರ ಎಲೆಗಳನ್ನು ತಿನ್ನಲಿಕ್ಕೆ ಇವು ಶುರು ಮಾಡ್ತವೆ ಸಾಧಾರಣವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಬೇವನ್ನು ಆಶ್ರಯಿಸ್ತದೆ ಬೇವಿನ ನಂತರ ಸ್ಥಾನದಲ್ಲಿ ಸೀಬೆ ಮಾವು ಗುಲಾಬಿ ಮತ್ತು ನಮ್ಮ ಮಹಾಗನಿ ಹೆಬ್ಬೆವು ನೇರಳೆ ಈ ಮರಗಳಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯ ಈ ಒಂದು ದುಂಬಿಗಳು ಇದು ಮಾಡ್ತವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಈಚೆಗೆ ನಮ್ಮ ಗೋಡಂಬಿಯ ಗಿಡದಲ್ಲಿ ಈ ಒಂದು ಪ್ರೌಢ ಹಂತ ಒಂದು ಪ್ರಮುಖ ಪೀಡೆಯಾಗಿದೆ ಕಾರಣ ಆ ಒಂದು ಹಂತದಲ್ಲಿ ಈ ದುಂಬಿಗಳು ಬರುವಂಥ ಕಾಲದಲ್ಲಿ ನಮ್ಮ ಗೋಡಂಬಿ ಹೂವಿನ ಹಂತದಲ್ಲಿ ಇರುತ್ತೆ ಇಲ್ಲ ಅಂದರೆ ಎಳೆ ಬೀಜಗಳು ಅಥವಾ ಕಾಯಿಗಳು ಹಣ್ಣುಗಳು ಇರ್ತವೆ ಅವುಗಳನ್ನು ಇವು ತಿನ್ನೋದರಿಂದ ಭಾಳ ವ್ಯಾಪಕವಾದಂಥ ಒಂದು ನಷ್ಟವನ್ನು ಉಂಟು ಬೇರು ಬೇರುಹುಳುಗಳು ಸಾಧಾರಣವಾಗಿ ಬೇರುಗಳನ್ನು ತಿಂತವೆ ಆದರೆ ಪ್ರೌಢ ಹಂತದಲ್ಲಿ ಕೇವಲ ಒಂದು ರಾತ್ರಿ ಅಥವಾ ಎರಡು ರಾತ್ರಿ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಒಂದು ವಾರದ ರಾತ್ರಿಗಳಲ್ಲಿ ಈ ಒಂದು ಕೀಟ ಗೇರು ಬೆಳೆಗಾರರಿಗೆ ದುಸ್ವಪ್ನವಾಗಿ ಪರಿಣಮಿಸಿದೆ ಹಾಗಾಗಿ ಇದ್ರ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಇದು ಅಷ್ಟೇ ಬೇರುಗಳಲ್ಲಿ ಪ್ರತಿ ವರ್ಷಕ್ಕೆ ಒಂದೇ ಸಂತತಿ ಆಗೋದ್ರಿಂದ ಬೇರುಗಳನ್ನು ತಿನ್ನೋದರಿಂದ ಇದರಲ್ಲ ಗುಣಲಕ್ಷಣಗಳು ಹಾಗೇ ಏನು ಆರಂಭದಲ್ಲಿ ಎಲೆಗಳು ಹಳದೇ ಆಗ್ತವೆ ತದನಂತರ ಅದು ಗಿಣ್ಣುಗಳ ಹಂತ್ರ ಕಡಿಮೆ ಆಗ್ತದೆ ತುದಿ ತೆಳ್ಳಗಾಗುತ್ತೆ ಆಗ್ತದೆ ಒಂದು ಕಾಲಕ್ಕೆ ತಲೆ ಬಿದ್ದು ಹೋಗ್ತದೆ ಇದು ನಮ್ಮ ಗೊಂಡೆ ಹುಳುವಿಂದ ಆಗುವಂಥ ಒಂದು ಇದು ಇನ್ನು ಇವುಗಳ ನಿರ್ವಹಣೆ ಮಾಡೋದು ಹೇಗೆ ನಿರ್ವಹಣೆ ಮಾಡಲಿಕ್ಕೆ ಬಯಲು ಸೀಮೆಯ ಹುಳುವಿನ ನಿರ್ವಹಣೆ ಮಾಡೋದು ಭಾಳ ಸರಳ ಬೆಳಕಿನ ಬಲೆಯನ್ನು ನಮ್ಮ ತೋಟದಲ್ಲಿ ಹಾಕಿಬಿಟ್ರೆ ಬೆಳಕಿಗೆ ಇವು ಭಾಳ ವ್ಯಾಪಕವಾಗಿ ಆಕರ್ಷಿತವಾಗ್ತವೆ ಆ ಬೆಳಕಿನ ಬಲೆಯ ಕೆಳಭಾಗದಲ್ಲಿ ಅಗಲವಾದಂಥ ನೀರಿನ ಒಂದು ಹಾಸರನ್ನು ಇಟ್ಟರೆ ಅಥವಾ ಒಂದು ನೀರಿನ ತೊಟ್ಟಿ ಅಥವಾ ಒಂದು ಪ್ಲಾಸ್ಟಿಕ್ನ ಶೀಟ್ ಹಾಕಿ ಅದ್ರ ಮೇಲೆ ನೀರು ತುಂಬಿಸಿ ಮೇಲುಗಡೆ ಒಂದು ಲೈಟ್ ಹಾಕಿದ್ರು ನಡೀತು ಅಥವಾ ತೋಟದಲ್ಲಿ ಎಲ್ಲಾದರೂ ನಮ್ಮದು ನೀರಿನ ತೊಟ್ಟಿ ಇದೆ ಅಂದರೆ ಆ ತೊಟ್ಟಿಯ ಮೇಲ್ಗಡೆ ಒಂದು ಲೈಟ್ ಹಾಕಿಬಿಟ್ರೆ ಸಾಕು ಬೇಕಾದಷ್ಟು ದುಂಬಿಗಳು ಅಲ್ಲಿ ಬಂದುಬೀಳ್ತವೆ ಇದು ಭಾಳ ಸರಳ ಆದರೆ ನಮ್ಮ ಮಲೆನಾಡಿನ ಮಲೆನಾಡಿನ ಹುಳುಗಳ ನಿರ್ವಹಣೆ ಸ್ವಲ್ಪ ಕಷ್ಟ ಏಕೆಂದರೆ ಅಲ್ಲಿ ಪ್ರೌಢ ಹಂತಗಳು ನಮಗೆ ಬೆಳಕಿಗೆ ಬರೋದಿಲ್ಲ ಮತ್ತು ಕೆಲವೊಂದಷ್ಟು ವಿಜ್ಞಾನಿಗಳು ಇದನ್ನು ಕೈಯಿಂದ ಹಿಡಿಯೋದು ಸಾಧ್ಯ ಅವುಗಳು ಇದು ಸಾಮಾನ್ಯವಾಗಿ ಶಿಫಾರಸು ಮಾಡಲಿಕ್ಕೆ ಅಷ್ಟು ಸರಳವಲ್ಲ ಏಕೆ ಅಂತಂದರೆ ರಾತ್ರಿ ವೇಳೆ ಹೋಗಬೇಕು ಅವು ಚಟುವಟಿಕೆ ಯಾವಾಗಿರುತ್ತೋ ಗೊತ್ತಿಲ್ಲ ಮತ್ತು ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಮಾನವ ಶಕ್ತಿ ತುಂಬ ಕೊರತೆ ಇದೆ ಹಾಗಾಗಿ ಅದು ಹೇಳಲಿಕ್ಕೆ ಬರೋದಿಲ್ಲ ಇದರ ನಡುವೆ ನಮ್ಮ ಇತ್ತೀಚಿನ ಸಂಶೋಧನೆ ನಮ್ಮ ತೋಟಗಾರಿಕಾ ಕೃಷಿ ಮತ್ತು ತೋಟಗಾರಿಕ ವಿಶ್ವವಿದ್ಯಾಲಯ ಶಿವ ಶಿವಮೊಗ್ಗದ ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅವರ ಒಂದು ಅಧ್ಯಯನದಿಂದ ಒಂದು ದಶಕದ ಹಿಂದಿನಿಂದ ಅವರು ಇದರಲ್ಲಿ ಕೈಗೂಡಿಸಿದ್ದಾರೆ ಅವರ ಒಂದು ಅಧ್ಯಯನದಿಂದ ಏನು ಅಂತಂದರೆ ಈ ಹೆಣ್ಣು ದುಂಬಿಗಳು ಕೆಲವೊಂದಷ್ಟು ಮೋಹಕ ಪದಾರ್ಥವನ್ನು ಸುವರ್ಸಿಸ್ತವೆ ಅವುಗಳನ್ನು ನಾವು ಒಂದು ಪ್ಲಾಸ್ಟಿಕ್ ಅಥವಾ ನೈಲಾನ್ ಬಲೆನಲ್ಲಿ ಇಟ್ಟು ಗಂಡು ಹುಳುಗಳನ್ನು ಆಕರ್ಷಿಸೋದಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ಇದು ಮಾಡಿದ್ದಾರೆ ಆ ಒಂದು ಮೋಹಕ ಪದಾರ್ಥವನ್ನು ಹಿಡಿದು ಅದನ್ನು ಕೃತಕವಾಗಿ ಬಳಸುವಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ಮೇ ಬಿ ಇನ್ನು ಕೆಲವೇ ವರ್ಷಗಳಲ್ಲಿ ನಮಗೆ ಅದು ಒಂದು ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಳ್ಳೋಣ ಅದು ಬಂತು ಅಂತಂದರೆ ನಮಗೆ ಈ ಮಲೆನಾಡಿನಲ್ಲಿ ಬರುವಂಥ ಈ ಲೋಕೋ ಪೊಲೀಸ್ನ ಹುಳುಗಳನ್ನು ನಿರ್ವಹಣೆ ಮಾಡೋದು ಭಾಳ ಸರಳ ಆಗ್ತದೆ ಅದರ ನಂತರ ಈ ಒಂದು ಗೊಂಡೆ ಹುಳುಗಳ ನಿರ್ವಹಣೆಗೆ ನಾನೀಗಾಗಲೇ ಹಾಗೆ ಬ ಮುಂದೆ ಇಂದಿನ ನಮ್ಮ ಬಯಲುಸೀಮೆಯಕ್ಕೆ ಏನು ಗೊಂಡೆ ಹುಳುವಿನ ನಿರ್ವಹಣೆಯ ಬಗ್ಗೆ ಕೂಡ ಭಾಳ ಸಲ ಹೇಳಿದ್ದೀನಿ ಭಾಳ ಸರಳವಾದ ವಿಧಾನ ಏನು ಅಂತಂದರೆ ಅಲ್ಲಲ್ಲಿ ನಮ್ಮ ತೋಟದಲ್ಲಿ ಒಂದಷ್ಟು ಸಾವಯವ ಪದಾರ್ಥಗಳ ರಾಶಿಯನ್ನು ಹಾಕಿ ಒಂದೊಂದು ಬುಟ್ಟಿಯಷ್ಟು ಭಾಳ ದೊಡ್ಡ ದೊಡ್ಡ ರಾಶಿಗಳಲ್ಲ ಒಂದೊಂದು ಬುಟ್ಟಿಯಷ್ಟು ರಾಶಿಗಳನ್ನು ಹಾಕಿ ಅದರಲ್ಲೂ ಪ್ರಮುಖವಾಗಿ ಈ ಒಂದು ದುಂಬಿಗಳ ಆಸರೆ ಸಸ್ಯಗಳೇನಿದ ಇದ್ದಾವೆ ನಮ್ಮ ಬೇವಿರ್ಬೋದು ಅಥವಾ ಮಾವಿರ್ಬೋದು ಅಥವಾ ಏನು ಹರಳಿ ಹಾಲ ಈ ಥರದ ಜಾತಿ ಅಥವಾ ಹತ್ತಿ ಹಲಸು ಸೀಬೆ ಇಂಥ ಗಿಡಗಳ ಹತ್ತಿರದಲ್ಲಿ ಒಂದಷ್ಟು ಈ ಸಾವಯವ ಪದಾರ್ಥಗಳನ್ನು ರಾಶಿ ಹಾಕಿ ಆ ರಾಶಿಯಲ್ಲಿ ನಮ್ಮ ಜೈವಿಕ ಕೀಟನಾಶಗಳಾದ ಮೆಟ್ರೈಸಿಯಂ ಅಥವಾ ಇ ಪಿ ಎನನ್ನು ಮಿಕ್ಸ್ ಮಾಡಿ ಹಿಡೋದು ಅಥವಾ ಅದು ಲಭ್ಯ ಇಲ್ಲ ಅಥವಾ ವಾತಾವರಣದಲ್ಲಿ ಮಳೆ ಅಷ್ಟು ಚೆನ್ನಾಗಿಲ್ಲ ನಂತಂದುಕೊಂಡಾಗ ಕೆಲವೊಂದಷ್ಟು ಕೀಟನಾಶಕಗಳನ್ನು ಅದರಲ್ಲೂ ಪ್ರಮುಖವಾಗಿ ಫಿಪ್ರೋನಿಲ್ ಅಥವಾ ಕಾರ್ಟಾಪೈಡ್ರೋಕ್ಲೋರೈಡ್ ಹಿಯರ್ಗಳನ್ನು ಅಥವಾ ನಮ್ಮ ಮೆಲಾಥಿಯಾನ್ ಅಥವಾ ಕ್ಲೋರ್ಪೈರಿಫಾಸ್ ಪುಡಿಗಳನ್ನು ಮಿಶ್ರಣ ಮಾಡಿ ಇಡೋದರಿಂದ ಈ ಒಂದು ದುಂಬಿಗಳು ಆ ಒಂದು ಸಾವಯವ ಪದಾರ್ಥದಲ್ಲಿ ಮೊಟ್ಟೆಯನ್ನು ಇಟ್ಟು ಅದರಿಂದ ಹೊರಬಂದಂಥ ಮರಿಗಳು ನೇರವಾಗಿ ಕೀಟನಾಶಕದ ದಾಳಿಗೆ ಒಳಗಾಗ್ತವೆ ಅದು ಮರಿಹುಳ ಆಗಿರೋ ಅದು ಜೈವಿಕ ಆಗಿರ್ಬೋದು ಅಥವಾ ರಾಸಾಯನಿಕ ಆಗಿರ್ಬೋದು ಅವುಗಳ ದಾಳಿಗಳ ಹಾಕಿ ಅವುಗಳ ಬೆಳವಣಿಗೆ ಆಗ್ತದೆ ನಿರ್ವಹಣೆ ಮಾಡಲಿಕ್ಕೆ ಸರಳ ಆಗ್ತದೆ ಎರಡನೆಯ ವಿಧಾನ ಏನು ಅಂತಂದರೆ ಇವುಗಳು ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಮಣ್ಣಿಗೆ ತೋಟಕ್ಕೆ ನಾವು ನಮ್ಮ ಈ ಜೈವಿಕ ಪದಾರ್ಥಗಳಾದಂಥ ಮೆಟ್ರೈಸಿಯಂ ಅನೆಸುಪ್ಪೇ ಅಥವಾ ಎಂಟು ಮುಪ್ಪ ಇವುಗಳನ್ನು ಆರಂಭದಲ್ಲಿ ನಮ್ಮ ಬ ಪ್ರದೇಶ ಯಾವುದು ನಮ್ಮ ಪ್ರ ನಾವು ಯಾವ ಪ್ರದೇಶದಲ್ಲಿದ್ದೀವಿ ಯಾವ ತ ತಿಂಗಳಲ್ಲಿ ನಮ್ಮ ಚಟುವಟಿಕೆ ಇದೆ ಅನ್ನೋ ಆ ಒಂದು ಆಧಾರದ ಮೇಲೆ ನಾವು ಆದಷ್ಟು ಮುಂಗಾರು ಶುರು ಆಗ್ತಾ ಇದ್ದಾಗೇ ಮೇ ಜೂನ್ ಜುಲೈ ಈ ಮೂರು ತಿಂಗಳಲ್ಲೇ ನಾವು ಮೆಟ್ರೈಸಿಯಂ ಅಥವಾ ಇ ಪಿ ಎನ್ ಇವುಗಳನ್ನು ಭೂಮಿಗೆ ಸೇರಿಸೋದು ಎಂಟು ಮುಪ್ಪ ನೆಮಟೋಡಾದರೆ ಎಕರೆಗೆ ಕನಿಷ್ಠ ಎರಡು ಕೆ ಜಿ ಗರಿಷ್ಠ ನಾಲ್ಕು ಕೆ ಜಿ ಏಕೆ ಅಂತಂದರೆ ವೆಚ್ಚ ಜಾಸ್ತಿ ಆಗ್ತದೆ ಅಥವಾ ನಮ್ಮ ಮೆಟ್ರೈಸಿಯ ಮನೆ ಸೊಪ್ಪಲಿ ಆದರೆ ಎಕರೆಗೆ ಕನಿಷ್ಠ ಹತ್ತು ಕೆ ಜಿ ಗರಿಷ್ಠ ಹದಿನೈದರಿಂದ ಇಪ್ಪತ್ತು ಕೆ ಜಿ ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ ಯಾವಾಗ ಜಾಸ್ತಿ ಯಾವಾಗ ಬಳಸ್ಬೇಕಾಗ್ತದೆ ನಮ್ಮಲ್ಲಿ ಹಿಂದಿನ ವರ್ಷ ಹಾನಿ ಜಾಸ್ತಿ ಇತ್ತು ಈ ವರ್ಷ ಅದನ್ನು ನಿರ್ವಹಣೆ ಮಾಡಲೇಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸೋದು ಭಾಳ ಅನಿವಾರ್ಯ ಇದನ್ನು ನಾವು ಆ ಒಂದು ಸಂದರ್ಭದಲ್ಲಿ ಮಾಡಬೇಕು ಬೈ ಚಾನ್ಸ್ ಈ ಹಂತದಲ್ಲಿ ನಾವು ಮಾಡಲಿಕ್ಕೆ ಆಗಲಿಲ್ಲ ತದನಂತರ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಿನಲ್ಲಿ ನಾವು ಮರಿಗುಳಗಳನ್ನು ನೋಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಹಂತದಲ್ಲಿ ನಮಗೆ ಈ ಒಂದು ಮೆಟರೈಸಿಯಂ ಅಥವಾ ಇ ಪಿ ಎನ್ ಬಳಕೆ ಅಷ್ಟು ಸರಳವಾಗಿ ಇವುಗಳ ನಿರ್ವಹಣೆಗೆ ಹೆಚ್ಚಿನ ಸಹಾಯ ಮಾಡೋದಿಲ್ಲ ಕಾರಣ ಈ ಹುಳುಗಳು ಬಲ್ತಿರ್ತವೆ ಅವು ಎರಡು ಅಥವಾ ಮೂರನೇ ಹಂತಕ್ಕೆ ಹೋಗಿರ್ತವೆ ಎರಡು ಅಥವಾ ಮೂರನೇ ಹಂತದ ಈ ಮರಿಹುಳುಗಳನ್ನು ಗೊಂಡೆ ಹುಳುಗಳ ನಿರ್ವಹಣೆ ಮಾಡಲಿಕ್ಕೆ ಈ ಒಂದು ಈ ಮೆಟರೈಸಿಯಂ ಅಥವಾ ಇ ಪಿ ಎನ್ಗಳಿಗೆ ತಿಂಗಳಾನುಗಟ್ಟಲೆಗಳ ಸಮಯ ಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಅವು ನಮ್ಮ ಬೇರುಗಳ ನಾಶವನ್ನು ಕಂಟಿನ್ಯೂ ಮಾಡ್ತವೆ ಆ ಕಾರಣಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಸಮಗ್ರ ನಿರ್ವಹಣೆ ಕ್ರಮಕ್ಕೆ ಬದಲಾಗಬೇಕು ಒಂದು ನಮ್ಮ ಬೇರುಗಳ ಸುತ್ತ ಎರಡರಿಂದ ಮೂರು ಅಡಿ ಮರಗಳ ಬುಡದಿಂದ ಎರಡರಿಂದ ಮೂರು ಅಡಿ ಸುತ್ತ ನಾವು ನಮ್ಮ ಗಿಡ ಬೇರುಗಳಿಗೆ ಕ್ಲೋರ್ಪೈರಿಫಾಸ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಫಿಪ್ರೋನಿಲ್ ಈ ಒಂದು ಕೀಟನಾಶಕಗಳನ್ನು ಡ್ರೆಂಚ್ ಮಾಡಬೇಕಾಗ್ತದೆ ಅಂದರೆ ಬುಡಕ್ಕೆ ಬುಡ ನೆನೆಯುವಂತೆ ತೋರಿಸಬೇಕು ಕನಿಷ್ಠ ಒಂದರಿಂದ ಒಂದು ಹೊರಡಿ ಆಳದುವರೆಗೆ ಈ ಒಂದು ಕೀಟನಾಶಕ ಪರಿಣಾಮ ಇರಬೇಕು ಆ ರೀತಿ ಮಾಡೋದು ಭಾಳ ಅನಿವಾರ್ಯ ಇದಕ್ಕೆ ಮತ್ತು ನಮ್ಮ ವಾತಾವರಣದಲ್ಲಿ ಮಳೆ ಅಥವಾ ರಸಿಯ ಪ್ರಮಾಣವನ್ನು ನೋಡಿಕೊಂಡು ನಮಗೆ ಬೇಕಾದಂಥ ಕೀಟನಾಶಕಗಳ ಪ್ರಮಾಣವನ್ನು ನಾವು ನಿರ್ಧರಿಸಬೇಕಾಗ್ತದೆ ಕ್ಲಾ ಪೈರಿಫಾಸ್ ಆದರೆ ಪ್ರತಿ ಎಕರೆಗೆ ಕನಿಷ್ಠ ಹತ್ತು ಲೀಟ್ರ್ ಪ್ರಮಾಣ ಬೇಕಾಗ್ತದೆ ಇಮ್ಡಾ ಆದರೆ ಎಕರೆಗೆ ಕನಿಷ್ಠ ಒಂದು ಲೀಟ್ರ್ ಕೀಟನಾಶಕ ಬೇಕಾಗ್ತದೆ ಅದೇ ರೀತಿ ನಮ್ಮ ಫಿಪ್ರೋನಿಲ್ ಫೈವ್ ಇ ಸಿ ಕೀಟನಾಶಕ ಆದರೆ ಎಕರೆಗೆ ಕನಿಷ್ಠ ಎರಡೂವರೆ ಲೀಟ್ರ್ ಈ ಒಂದು ಪ್ರಮಾಣ ಕನಿಷ್ಠವಾದಂಥ ಪ್ರಮಾಣ ನಮ್ಮ ಕೀಟಗಳ ತೀವ್ರತೆ ಜಾಸ್ತಿ ಇತ್ತು ಅಥವಾ ವಾತಾವರಣದಲ್ಲಿ ಮಳೆ ಜಾಸ್ತಿ ಇತ್ತು ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕೀಟನಾಶಕವನ್ನು ಜಾಸ್ತಿ ಬಳಸ್ಕೋಬೇಕಾದಂಥ ಅನಿವಾರ್ಯತೆ ನಮಗಿರುತ್ತೆ ಇದನ್ನು ಬುಡೆಗಳ ಸುತ್ತ ಹಾಕಿ ಅದರ ಜೊತೆಗೆ ಒಂದು ವಾರದ ನಂತರ ಇ ಪಿ ಎನ್ ಅಥವಾ ನಮ್ಮ ಮೆಟ್ರೈಸಿಯಮನ್ನು ಎರಡು ಅಥವಾ ಮೂರು ಪಟ್ಟು ಜಾಸ್ತಿ ಮಾಡಿ ನಮ್ಮ ಮಣ್ಣಿಗೆ ಸೇರಿಸಬೇಕಾಗ್ತದೆ ಈ ರೀತಿ ಮಾಡೋದರಿಂದ ಏನಾಗ್ತದೆ ಅವು ಕೀಟಗಳು ನಮ್ಮ ಕೀಟನಾಶಕದಿಂದಾಗಿ ಸ್ವಲ್ಪ ದೂರ ಸರಿತವೆ ಬೇರು ತಿನ್ನುವಂಥ ಒಂದು ಸಾಮರ್ಥ್ಯ ಅದು ಅವಕಾಶ ಕಡಿಮೆ ಇರ್ತದೆ ಮತ್ತು ಅವು ವಾಪಸ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಇ ಪಿ ಎನ್ ನೇರವಾಗಿ ಅವುಗಳಿಗೆ ದಾಳಿ ಮಾಡ್ಬೋದು ಅಥವಾ ಮೆಟ್ರೈಸಿಯಂ ಕೂಡ ಬೆಳವಣಿಗೆ ಆಗಿ ಅವುಗಳಿಗೆ ದಾಳಿ ಮಾಡಲಿಕ್ಕಾಗಿರುತ್ತೆ ಮತ್ತು ಅವು ಒಂದು ವಾರ ಅವು ಆಹಾರ ತಿಂದೆ ಇದ್ದಾಗ ಸ್ವಲ್ಪ ವೀಕ್ ಆಗಿರ್ತವೆ ಭಾಳ ಸರಳವಾಗಿ ಈ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವುಗಳಿಗೆ ಅವಕಾಶ ಇರ್ತದೆ ಮತ್ತು ಈ ಹಂತದಲ್ಲಿ ಕೇವಲ ಜೈವಿಕ ಹಂತವ ಇದನ್ನು ನಾವು ಬಳಸಿದ್ರೆ ನಮಗೆ ಇವುಗಳ ನಿರ್ವಹಣೆ ಭಾಳ ಕಷ್ಟ ಆಗ್ತದೆ ಏಕೆ ಅಂತಂದರೆ ಈ ಕಡೆ ಅವುಗಳು ಬೆಳವಣಿಗೆ ಆಗ್ತವೆ ಅದರಿಂದ ನಮಗಾಗುವಂಥದ್ದು ಏನಂತಂದರೆ ಮೇ ಬಿ ಮುಂದಿನ ವರ್ಷ ಬರುವಂಥ ದುಂಬಿಗಳ ಪ್ರಮಾಣ ಕಡಿಮೆ ಆಗ್ಬೋದು ಅಥವಾ ಆ ದುಂಬಿಗಳು ಬಂದರೂ ಅವು ಒಂದು ಮೊಟ್ಟೆ ಇಡುವಂಥ ಸಾಮರ್ಥ್ಯ ಅಥವಾ ಮಿಲನ ಕ್ರಿಯೆಗೆ ಒಳಗಾಗುತ್ತೆ ಅಥವಾ ಪ್ರೌಢ ಕೀಟವಾಗಿ ಹಾರುವಂಥ ಸಾಮರ್ಥ್ಯ ಕಡಿಮೆ ಆಗ್ಬೋದು ಆದರೆ ಆ ವರ್ಷದ ನಷ್ಟವನ್ನು ಅವು ಮಾಡಿಬಿಡ್ತವೆ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ನಾವು ಈ ಹಂತದಲ್ಲಿ ಇದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ ಇದರ ಜೊತೆಗೆ ಈ ಒಂದು ಗೊನ್ನೆ ಉಳುವಿನ ನಿರ್ವಹಣೆಗೆ ಇನ್ನೂ ಒಂದು ಅತ್ಯಂತ ಒಂದು ಪ್ರಮುಖವಾದಂಥ ಅಂಶ ನಾವು ಗಮನಿಸಬೇಕೇನಪ್ಪ ಅಂತಂದರೆ ಇದನ್ನು ಸಾಮೂಹಿಕವಾಗಿ ಮಾಡಬೇಕು ಯಾರೇ ಒಬ್ಬ ರೈತ ಮಾಡಿತ್ತು ಅಂತಂದರೆ ಅದು ಅಷ್ಟು ಫಲಪ್ರದವಾಗೋದಿಲ್ಲ ಊರಿಗೆ ಊರೇ ಇದನ್ನೆಲ್ಲ ಎಲ್ಲರೂ ಸಾಮೂಹಿಕವಾಗಿ ಮಾಡಿದ್ರಷ್ಟೇ ಈ ಒಂದು ಕೀಟವನ್ನು ನಾವು ಯಶಸ್ವಿಯಾಗಿ ಅದು ಬಯಲಸೀಮೆ ಇರಲಿ ಘಟ್ಟ ಪ್ರದೇಶ ಇರಲಿ ಮಲೆನಾಡಿರಲಿ ಅಥವಾ ಕರಾವಳಿ ಇರಲಿ ಯಾವ ಪ್ರದೇಶದಲ್ಲಿ ಇದ್ದರೂ ಕೂಡ ಈ ಒಂದು ಕ್ರಮಗಳನ್ನು ನಾವು ಅನುಸರಿಸಿದರೆ ಮಾತ್ರ ಇದರ ನಿರ್ವಹಣೆ ವ್ಯವಸ್ಥಿತವಾಗಿ ಸಾಧ್ಯ ಇದೆ ಕಳೆದ ಎರಡು ವರ್ಷಗಳಿಂದ ಭಾಳಷ್ಟು ಜನ ರೈತರುಗಳು ಯಾರು ಈ ಜೈವಿಕ ನಿಯಂತ್ರಣಕ್ಕೆ ಆರಂಭದಲ್ಲೇ ನಾನು ಹೇಳಿದಾಗೆ ಮೇ ಜೂನ್ನಿಂದಲೇ ಎಂಟರ ಮುಪ್ಪತ್ತು ಜನಕ್ಕೆ ನೆಮಟು ಅಥವಾ ನಮ್ಮ ಬಿ ವಿ ಮೆಟ್ರೈಸಿಯಂ ಸೊಪ್ಲಿ ಇವನ್ನು ಬಳಸ್ಕೊಂಡು ಇದು ಮಾಡಿದ್ದಾರೆ ಭಾಳಷ್ಟು ಫಲಪ್ರದವಾದಂಥ ಒಂದು ಏನು ರಿಸಲ್ಟ್ಗಳನ್ನು ಅಥವಾ ಪರಿಣಾಮಗಳನ್ನು ಅವರು ಕಂಡುಕೊಂಡಿದ್ದಾರೆ ಎರಡು ವರ್ಷಗಳೆಲ್ಲ ಹೌದಿನಲ್ಲಿ ಹಾಗಾಗಿ ಜೈವಿಕ ನಿಯಂತ್ರಣದಲ್ಲಿ ಈ ಗೊಂಡೆ ಹೋಳುಗಳ ನಿರ್ವಹಣೆ ಭಾಳ ಸರಳ ಮತ್ತು ಅದರ ಜೊತೆಗೆ ಖರ್ಚು ಕೂಡ ಕಡಿಮೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೈಸರ್ಗಿಕವಾಗಿ ಬಹಳಷ್ಟು ಲಾಭವನ್ನು ಪಡಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು తన్ని పరివర్తనే